ಮಾತಾಡಿದ್ರೆ ನಿಮಗೂ ಮಾತು ಬರುತ್ತೆ ನನಗೂ ಮಾತು ಬರುತ್ತೆ. ನಮಸ್ಕಾರ. ಚೆನ್ನಾಗಿದ್ದಾಗ ಮಾತ್ರ ಎಲ್ಲರೂ ಇರ್ತಾರೆ, ಚೆನ್ನಾಗಿಲ್ಲದೆ ಇದ್ದಾಗ ಯಾರಿರ್ಲಿ ಬಿಡಿ ಅಣ್ಣ. ಎಲ್ಲ ಏನು ಏನು ಇವಾಗ ಏನು ಹೇಳಿ ಏನು ಇವಾಗ ಹೇಳಿ. ನಿಮ್ಮ ಅಪ್ಪ ನನಗೂ ಜಗಳ ಮಾಡಲ್ಲ. ನಮಸ್ತೆ. ಯಾಕೆ ಏನಾಯ್ತು? ಏನಾಯ್ತು ಏನಾಗಿಲ್ಲ ಏನಾಗಿದೆ ಏನು ಪ್ರಾಬ್ಲಮ್? ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾ ವಿದು ಯೂಟ್ಯೂಬ್ ಚಾನೆಲ್. ನೀವೆಲ್ಲರೂ ನನ್ನ ರೆಗ್ಯುಲರ್ ಶಾರ್ಟ್ ವಿಡಿಯೋಸ್ ಅಲ್ಲಿ ಒಬ್ರು ಅಣ್ಣ ಮುನ್ನ ಅಂತ ಒಬ್ರು ಅಣ್ಣ ನೋಡಿದಿರಾ. ಏನಾಯ್ತು ಅಂತ ಅಂದ್ರೆ, ಲೈಕ್ ಒಂದು 3-4 ಡೇಸ್ ಬ್ಯಾಕ್ ನನ್ನ ಬರ್ಡೇ ನಡೀತು. ಆ ಬರ್ಡೇಗೆ ನಾನು ಅವ್ರನ್ನ ಫೋನ್ ಮಾಡಿ ಇನ್ವೈಟ್ ಮಾಡೋದು ಮರ್ತುಬಿಟ್ಟೆ, ಲೊಕೇಶನ್ ಕೂಡ ಕಳ್ಸಕ್ ಆಗ್ಲಿಲ್ಲ. ಸೊ ಅದಕ್ಕೆ ರೆಗ್ಯುಲರ್ ನಾನು ಫೋನ್ ಮಾಡಿ ನನ್ನ ಬರ್ಡೇಗೆ ಬನ್ನಿ ಅಂತ ಕರಿಬೇಕಿತ್ತು. ನನ್ನ ತಪ್ಪಿದೆ, ಆಯ್ತು ಒಪ್ಕೋತೀನಿ, ನಾನು ಅದನ್ನ ಅಪೊಲೈಸ್ ಮಾಡ್ತೀನಿ ಕೂಡ. ಆದರೆ ಇವಾಗ ನಾನೇನು ಕರೆದಿಲ್ಲ, ಅವರಾದರೂ ಫೋನ್ ಮಾಡಿ ವಿಶ್ ಮಾಡಬೇಕಿತ್ತ ಇಲ್ಲ ಹೇಳಿ, ಎಲ್ಲ ತಪ್ಪು ನಂದೇ ಇರತ್ತಾ. ಹೋಗ್ಲಿ ಬಿಡಿ, ಆಯಿತು. ಇವತ್ತಿನ ಕಂಟೆಂಟಲ್ಲಿ ನಾನು ಮುನ್ನ ಎಲ್ಲಿದ್ದಾನೆ ಅಂತ ಹುಡುಕಿ, ಸೊ ಅವನ ಇರೋ ಹತ್ರ ಹೋಗಿ ಸ್ವಲ್ಪ ಸಾರಿ ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಮಾತಾಡಿ ಏನಂತನೋ ಕೇಳಿಸ್ಕೊಂಡು, ನನ್ನ ಪ್ಲ್ಯಾನ್ ಏನಿದೆ ಗೊತ್ತಾ, ಅವ್ರನ್ನ ಕರ್ಕೊಂಡು ಹೋಗಿ ಅವ್ರು ಎಲ್ಲಿರ್ತಾರೋ ಅಲ್ಲಿ ಸಿಗ್ತಾರೋ ಕರ್ಕೊಂಡು ಹೋಗಿ ಅಲ್ಲಿ ಬೇರೆ ಪ್ಲೇಸ್ ಹತ್ರ ಹೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಅಲ್ಲಿ ಅವ್ರ ಕೈಯಿಂದ ಕೇಕ್ ತಿನ್ಸ್ಕೋಬೇಕು ಅನ್ನೋದು ನನ್ನ ಪ್ಲ್ಯಾನು. ನೋಡೋಣ ಅವ್ರು ಎಲ್ಲಿದ್ದಾರೆ, ಎಲ್ಲಿ ಸಿಗ್ತಾರೆ ಅಂತ. ಖಾಲಿ ಉಂಟು, ಮಚ್ಚ ಫಿಕ್ಸ್. ಯಾವಾಗ್ಲೂ ನಮ್ಮನೆ ರೋಡಲ್ಲಿ ಅಣ್ಣ ಫಿಕ್ಸ್ ಆಗಿರ್ತಾನೆ. ಅಣ್ಣ ಅಣ್ಣ ಯಾಕಣ್ಣ ಚೆನ್ನಾಗಿದ್ದೀನಿ, ಯಾಕೆ ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ವಲ್ಲ, ಯಾಕಣ್ಣ ಏನಾಯ್ತು? ಬರ್ಡೇ ಮಾಡಿ ನಮ್ಗೊಂದು ಫೋನೇ ಮಾಡಿಲ್ಲ, ಮತ್ತೆ ನೀವು ಕರೀತೀರಾ ನಮ್ಮಂತವ್ರಿಗೆಲ್ಲ ಎಲ್ಲಿ ಕರೀತೀರಾ ಆಟೋ ಡ್ರೈವರ್? ಅಣ್ಣ ಅಣ್ಣ ಆಟೋ ಡ್ರೈವರ್ ದೊಡ್ಡವ್ರ ಅಂತ ಎಲ್ಲ ಏನ ಹೇಳ್ಬೇಡ, ನನ್ನ ಇಂಟೆನ್ಷನ್ ಇನ್ನೊಂದು ಕರಿಬಾರ್ದು ಅಂತ ನಿಜವಾಗ್ಲೂ ಇರ್ಲಿಲ್ಲ ಅಣ್ಣ. ಇವಾಗ ಏನಾಯ್ತು ಗೊತ್ತಾ, ಸುಳ್ಳು ಯಾಕೆ ಹೇಳ್ಬೇಕು, ಟೆನ್ಷನ್ ಅಲ್ಲಿ ಪ್ರಾಮಿಸ್ ಮರ್ತು ಬಿಟ್ಟೆ ಅಣ್ಣ, ಪ್ರಾಮಿಸ್ ನಲ್ಲಿ ಆತರ ಇಂಟೆನ್ಷನ್ ಇರ್ಲಿಲ್ಲ. ವಿಡಿಯೋ ಮಾತ್ರ ಮಾಡಕ್ಕೆ ಮುನ್ನ ಗ್ಯಾಪ್ನ ಬರ್ತಾನೆ. ಇವಾಗ ಏನಣ್ಣ ಸರಿ ಹೋಗ್ಬೇಕಾ ಇಲ್ವಾ? ನಾನ್ ಅಲ್ಲ ಹೋಗ್ಲಿ, ಆಯ್ತು ಆಯ್ತು ಆಯ್ತು, ಬರ್ಡೇ ಎಲ್ಲ ಆಯ್ತು, ಖುಷಿಯಾಗಿ ನಾ ಮಾಡಿದಿರಾ, ಬನ್ನಿ ಹೋಗೋಣ ಬನ್ನಿ. ಬೇಡ ಬಿಡಿ, ಅಲ್ಲ ನೀವು ಒಂದು ಫೋನ್ ಮಾಡಿ ಹ್ಯಾಪಿ ಬರ್ತಡೆ ಕಣಮ್ಮ ಅಂತ ವಿಶ್ ಆದ್ರೂ ಮಾಡಿದ್ರ ಬನ್ನಿ. ಏನು ನೀವು ಹೇಳಿಲ್ಲ ಅಂತ ನಾನು ಇದು ಮಾಡಿದೆ. ಅಲ್ಲ ಅಣ್ಣ ಆಯ್ತು ಬಿಡಿ, ಇವಾಗ ನೀವು ಒಂದು ಫೋನ್ ಮಾಡಿ ವಿಶ್ ಮಾಡ್ಬೇಕಿತ್ತು ತಾನೇ. ನೋಡಿ ವಾಟ್ಸಪ್ ಅಲ್ಲಿ ನೋಡಿ ಒಂದ್ ಸತಿ ನೀವು ಮಾಡಿಲ್ವಾ ನಾನು ಅಂತ. ವಾಟ್ಸಪ್ ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಕಾಲ್ ಅಲ್ಲಿ ಮಾಡ್ಬೇಕಿತ್ತು ಅಂತ. ನಾನೇನು ಬಿಜಿ ಇದ್ದೀರಾ ಅನ್ಕೊಂಡು ಮಾಡಿಲ್ಲ, ಆಯ್ತು. ನೀನ್ ಹೇಳೋದನ್ನೇ ಸರಿ ಅಂತ ಹೇಳ್ತೀಯ, ನಾನು ಹೇಳೋದನ್ನ ನೀವು ಒಪ್ಕೊಳಕ್ಕೆ ರೆಡಿ ಇಲ್ಲ. ಆಯ್ತು ಬಿಡಿ, ಇವಾಗ ಏನು ಜಗಳ ಮಾಡ್ತೀರಾ? ಆಯ್ತು ಖುಷಿಯಿಂದ ಆಯ್ತು ಸರಿ, ಆಯ್ತು ಬರ್ಡೇ ಎಲ್ಲ ಹೋಗಿತ್ತು. ನಾನು ಫೋನ್ ಮಾಡಿದೆ ತಾನೆ ನಿಮಗೆ, ಫೋನ್ ಮಾಡ್ಬಿಟ್ಟು ಅಣ್ಣ ಎಲ್ಲಿದ್ದೀರಾ ಬನ್ನಿ ಅಣ್ಣ ಸಿಗ್ಬೇಕು ಬನ್ನಿ ಅಣ್ಣ ಒಂದು ವಿಡಿಯೋ ಮಾಡೋಣ ನಿಮಗೆ, ಇಲ್ಲ ನನಗೆ ಬೇರೆ ಕಸ್ಟಮರ್ ಇದ್ದಾರೆ, ಯಾಕೆ ಹಂಗೆ ಹೇಳ್ತೀರಾ? ನಾನು ಅಷ್ಟೊಂದು ನಿಮಗೆ ಬೇಜಾರು ಮಾಡಿದ್ನ ಅಣ್ಣ. ಆಯ್ತು ಬಿಡಿ ಬನ್ನಿ ಹೋಗೋಣ, ಆಯ್ತು ಖುಷಿಯಿಂದ ಮಾಡಿದ್ದೀರಾ ಬರ್ಡೇ, ಏನು ಆಯ್ತು? ನೀವು ಕರಿಬೇಕಿತ್ತು ತಾನೆ ನನಗೆ, ಮತ್ತೇನೆ ಕರೆದಿಲ್ಲ ನೀವು? ಬಡವ್ರು ಹೆಂಗಿರ್ತೀವಿ ಹಂಗೆ ಇದೀವಿ, ಯಾರು ನಮ್ಮ ರೋಡ್ ಇದೇನೆ ನಾವು ಇಲ್ಲಿರೋದು. ಬಡವರು ದೊಡ್ಡವರು ಅಂತ ಎಲ್ಲ ಮಾತಾಡ್ಬೇಡ, ಬಡವರಲ್ಲ ಯಾರಿಗೆ ಯಾರು ದೊಡ್ಡವರಲ್ಲ. ಜಗಳ ಮಾಡಕ್ ಬಂದಿದ್ದೀರಾ ಮತ್ತೆ ನೀವು? ಇಲ್ಲ ಅಣ್ಣ, ವಿಡಿಯೋ ಮಾಡಕ್ ಮಾತ್ರ ಮರಿಯಲ್ಲ ತಾನೆ, ವಿಡಿಯೋ ನನಗೆ ಕರೀಲಿ. ಪ್ಲೀಸ್ ಅಣ್ಣ ಪ್ಲೀಸ್, ಸುಮ್ಮನೆ ಏನೇನೋ ಮಾತಾಡಬೇಡಿ, ಸುಮ್ಮನೆ ನನಗೂ ನಿಜ ತುಂಬ ಬೇಜಾರಾಗುತ್ತೆ ನೀವು ಹಂಗೆಲ್ಲ. ಆಯ್ತು ಬಿಡಿ, ಅದು ಅಷ್ಟು ಆಯ್ತು, 4 ದಿವಸ ಆಯ್ತು ಬರ್ಡೆ, ಇವಾಗ ಏನು ಇಲ್ಲಿ ಬಂದು ಜಗಳ ಆಡ್ತಿದ್ದೀರಾ? ಆಯ್ತು ಆಯ್ತು, 4 ದಿವಸ ಆಯ್ತು, ಓಕೆ. ಫೋನ್ ಆದ್ರೂ ಮಾಡ್ಬೇಕು ತಾನೆ, ನಾನು ನಿಮಗೆ ಫೋನ್ ಮಾಡಿದ್ರೆ ಇಲ್ಲ ನನಗೆ ಬೇರೆ ಕಸ್ಟಮರ್ಸ್ ಇದ್ದಾರೆ ಕಣಮ್ಮ. ಯಾಕಣ್ಣ ಏನು ಮಾಡಿದ್ದೀನಿ ಅಂಥದ್ದು, ಒಂದು ಬರ್ಡೇ ಕರೀದೇ ಇದ್ದೀನಿ ಮ್ಯಾಟ್ರ್ ಆಗೋಯ್ತಾ? ಆಯ್ತು ಬನ್ನಿ ಹೋಗೋಣ ಬನ್ನಿ. ಬಿಡಿ ಅಣ್ಣ ಹೋಗ್ಲಿ ಹೋಗ್ಲಿ ಬಿಡಿ ಅಣ್ಣ, ಎಲ್ಲ ಇಷ್ಟೇ ಎಲ್ಲ ಇಷ್ಟೇ, ಚೆನ್ನಾಗಿದ್ದಾಗ ಮಾತ್ರ ಚೆನ್ನಾಗಿ, ಎಲ್ಲ ಇಷ್ಟೇ ಬಿಡಿ. ಮುನ್ನ ಫೈನಲ್ ಟು ಫೈನಲ್, ಇವಾಗ ಏನ್ ಹೇಳಿ ಅಣ್ಣ? ಏನು ಏನ್ ಇವಾಗ ಏನ್ ಹೇಳಿ ಏನ್ ಇವಾಗ ಹೇಳಿ, ಇವಾಗ ತಿರ್ಗಾ ಹೋಗಿದ್ದು ಆಗಿ ತಿರ್ಗಾ ಜಗಳ ಮಾಡಕ್ ಬಂದಿದ್ದೀರಾ ಇಲ್ಲಿ ನೀವು? ಅಣ್ಣ ಏನ್ ಗೊತ್ತಾ, ಮಾತಾಡಿದ್ರೆ ನಿಮ್ಗೂ ಮಾತು ಬರುತ್ತೆ ನಂಗೂ ಮಾತು ಬರುತ್ತೆ. ಮತ್ ನನ್ಗೂ ಬೇಡ, ಒಂದ್ ಮಾತಾಡೋದು ನಾನು ಒಂದ್ ಮಾತಾಡ್ ದೊಡ್ಡದಾಗುತ್ತೆ. ಆಯ್ತು ಖುಷಿಯಿಂದ ಮಾಡಿದಿರಾ, ಅದನ್ನ ಹೋಗಿ. ಚೆನ್ನಾಗಿರಲ್ಲ ಮುನ್ನ ಅಣ್ಣ, ಎಲ್ಲರೂ ನಗ್ನಗ್ತಾ ಇರಬೇಕು. ನನ್ನ ಇಂಟೆನ್ಷನ್ ಏನು ಗೊತ್ತಾ, ಯಾರಾದರೂ ಒಬ್ರು ಪರಿಚಯ ಆದರೆ ಅವರೊಬ್ರು ಚೆನ್ನಾಗಿದ್ದಾರೆ ಅಂದರೆ ಚೆನ್ನಾಗಿ ಖುಷಿ ಖುಷಿಯಾಗಿ ಕೊನೆವರೆಗೂ ಇರಬೇಕು. ನಾನು ನಿಮ್ಮನ್ನು ಅಣ್ಣ ಅಂತ ಕರಿತೀನಿ ಅಂದರೆ ನಾನು ನಿಮ್ಮನ್ನು ಅಲ್ಲೇ ಇಟ್ಟಿರ್ತೀನಿ. ನೀವು ನಾನು ಒಂದು ಬರ್ಡೇ ಕರೆದಿಲ್ಲ ಅಂತ ಹಿಂಗೆಲ್ಲ ಬಿಹೇವ್ ಮಾಡೋದು ನಿಜ ನಂಗೆ ಇಷ್ಟ ಆಗ್ತಿಲ್ಲ. ನಂಗೆ ನಿಜ ಒಂದು ಚೂರು ಇಷ್ಟ ಆಗ್ತಾ ಇಲ್ಲ. ಏನಾದರೂ ಹೇಳಿದ್ರೆ ಆಯಿತು ಅಂತೀರಾ? ಆಯ್ತು ಬಿಡಪ್ಪ, ಆಯ್ತು ಬಿಡಪ್ಪ.
ಎಲ್ಲೂ ಹೋಗಿಲ್ಲ ಇಲ್ಲೇ ನಮ್ಮ ಮನೆ ಮುಂದೆ ರೋಡ್ ಹತ್ರನೇ ಇದ್ದಾರೆ ಅಣ್ಣ ಹಾಯ್ ನಮಸ್ಕಾರ ಹಾಯ್ ಏನು ಹೇಳಿ ನಮಸ್ಕಾರ ನೋಡಿ ಬಡೂರು ಹೆಂಗಿರ್ತೀವಿ ಹಂಗೆ ಇದೀವಿ ಯಾವ ನಮ್ ರೋಡ್ ಇದೆ ನಾವು ಇಲ್ಲಿ ಇರೋದು ಬಡೂರು ದೊಡ್ಡವರು ಅಂತ ಎಲ್ಲ ಮಾತಾಡಬೇಡ ಯಾರು ಬಡೂರು ಅಲ್ಲ ಯಾರಿಗೆ ಯಾರು ದೊಡ್ಡವರು ಅಲ್ಲ ಜಗಳ ಮಾಡಕ ಬಂದಿದ್ದೀರಾ ಮತ್ತೆ ನೀವು ಇಲ್ಲ ಅಣ್ಣ ಅಲ್ಲ ಹೋಗ್ಲಿ ಇವಾಗ ಓಕೆ ನಾನು ನಿಮ್ಮ ಬರ್ಡಕ್ಕೆ ಕರ್ದಿಲ್ಲ ನಿಮಗೆ ಬೇಜಾರಾಯ್ತು ಆಯ್ತಾ ಬಿಟ್ಬಿಡಿ ಇನ್ನೊಂದು ದಿನ ಫೋನ್ ಮಾಡಿ ಯಾಕೆ ಕರ್ದಿಲ್ಲ ಅಂತ ಕ್ವೆಶ್ಚನ್ ಮಾಡಬೇಕಲ್ವಾ ಇವಾಗ ಸರಿ ಇನ್ನೊಂದು ವರ್ಷ ಬೇಕು ಬಿಟ್ಬಿಡಿ ಅಂದ್ರೆ ಇದಕ್ಕೆ ವಿಡಿಯೋ ಮಾತ್ರ ಮಾಡಕ ಕರೀತೀರಾ ಮತ್ತೆ ಎಲ್ಲಿದ್ಯಾ ಬಾ ಅಂತ ಇವಾಗ ಏನು ನೀವೇ ಅಲ್ಲ ಬಂದಿರಾ ಜಗಳ ಮಾಡಕ ಬಂದಿರಿ ನಾಲ್ಕು ದಿವಸ ಐದು ದಿವಸ ಆಯ್ತು ಬರ್ಡೆ ಆಗಿ ಇವಾಗ ಹುಡ್ಕೋ ಬಂದಿದ್ದೀರಾ ಸರಿ ಆಯ್ತಪ್ಪ ಇವಾಗ ನನ್ನ ತಪ್ಪಾಯ್ತು ಆಯ್ತಾ ತಪ್ಪಾಯ್ತು ಇವಾಗ ನಂಗೆ ಆರ್ಗ್ಯುಮೆಂಟ್ ಮಾಡಕ್ ಇಷ್ಟ ಇಲ್ಲ ನಂಗೆ ಯಾರನ್ನು ಲೈಫಲ್ಲಿ ಯಾರನ್ನು ಕಳ್ಕೊಳಕ್ ಇಷ್ಟ ಇಲ್ಲ ನಾನು ನಿಮ್ಮನ್ನ ಜಗಳ ಮಾಡಕ ಬಂದಿರಾ ಇಲ್ಲಿ ನಾನು ಜಗಳ ಮಾಡಕ ಬಂದಿಲ್ಲ ಅಣ್ಣ ಸುಮ್ಮನೆ ಬೇಡ ನನಗೆ ನೋಡು ರೈಸ್ ಇನ್ನ ಎಲ್ಲರೂ ನೋಡ್ತಾ ಇರ್ತಾರೆ ಸುಮ್ಮನೆ ಏನು ನಾನು ಇಲ್ಲೇ ಇರ್ತೀನಿ ಸುಮ್ಮನೆ ಏನು ಏನು ಜಗಳ ಆಗಿದೆ ಅಂತ ಕೇಳ್ತಾರೆ ಏನಕ್ಕೆ ಜಗಳ ಮಾಡ್ತಿದ್ದೀರಾ ನನಗೆ ಸುಮ್ಮನೆ ರೈಸ್ ಮಾಡ್ಕೊಡ ಆಯ್ತಾ ಇವಾಗ ನನ್ನಿಂದ ತಪ್ಪಾಗಿದೆ ಸಾರಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆಯ್ತಾ ಇವಾಗ ಏನು ಏನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಾ ಅದನ್ನ ಹೇಳೋಕ್ಕಾಗಲ್ಲ ಆಯಿತು ಓಕೆ ಇವಾಗ ಆಟೋ ಎತ್ಕೊಂಡು ಬರ್ತೀರಾ ನಾನು ಜಾಗಕ್ಕೆ ಹೇಳ್ತೀನಿ ಅಲ್ಲಿ ಕರ್ಕೊಂಡು ಹೋಗ್ತೀರಾ ಎಲ್ಲಿಗೆ ಅಣ್ಣ ಮುಂಚೆ ಇಲ್ಲ ಆಗಿದ್ರೆ ಅಣ್ಣ ಇಲ್ಲಿ ನಡೀರಿ ಅಣ್ಣ ಹೋಗೋಣ ಇಲ್ಲಿ ಲೊಕೇಶನ್ಗೆ ಹೋಗೋಣ ಸರಿ ಮೇಡಮ್ ಆಯಿತು ಅಂತ ಯಾರೋ ಬೇರೆಯವ್ರು ಮೇಡಮ್ ಹೇಳ್ಬಿಟ್ಟು ಹೋಗೋರು ಅದಕ್ಕೆ ಆಯಿತು ಅಂತ ಕೊಟ್ಟಿರೋದನ್ನ ಓ ಹಂಗಾದ್ರೆ ಅವ್ರು ಇಂಪಾರ್ಟೆಂಟ್ ಆಗೋಯ್ತಾ ಇವಾಗ ಹೇಳ್ಬಿಟ್ಟು ಹೋಗೋರು ಒಂದು 10 ನಿಮಿಷ ಜಯನಗರ ಹೋಗ್ಬಿಟ್ಟು ಬರೋಣ ಅಂತ ಇಲ್ಲ ಅಣ್ಣ ಆಗಲ್ಲ ನಾನು ಇವಾಗ ಬರ್ತೀನಿ ಆಟೋದಲ್ಲಿ ನನಗೆ ಗೊತ್ತಿಲ್ಲ ನಾನು ಹೇಳೋ ಲೊಕೇಶನ್ಗೆ ಕರ್ಕೊಂಡು ಹೋಗಿ ಅಷ್ಟೇ ನಾವೆಲ್ಲ ಒಳ್ಳೆ ಅಣ್ಣ ತಂಗಿ ತರ ಇದ್ದು ನೀವು ಮಾಡಿದ್ರೆ ಅಯ್ಯೋ ಆಯ್ತಪ್ಪ ದೇವ್ರು ನನ್ನ ಕರೀಲಿಲ್ಲ ಮುನ್ನಣ್ಣ ಹೋಗಿ ಯಾಕೆ ಅಯ್ಯೋ ಅಪ್ಪ ನಾನು ನಿಮಗೊಂದು 50 ರೂಪಾಯಿ ಕೊಡ್ತೀನಿ ಹೋಗಪ್ಪ ಬರೀ ಹೋಗು ಹೋಗು ಬರೀ ಕಾಸು ನೀವೇ ನಾನು ನೋಡಿರೋದು ಕಾಸು ಅಂತ ನಾನು ಹೇಳ್ತಾ ಇಲ್ಲ ಮತ್ತೆ ಇಲ್ಲೇನಾ ಇಲ್ಲೇನಾ ಅಂದ್ರೆ ನಾನು ಹೇಳಿರೋ ಲೊಕೇಶನ್ ಗೆ ಹೋಗ್ಬೇಕು ತಾನೇ ಹೋಗು ಮೆಲ್ಲಕ್ಕೆ ಹೋಗು ಅಂತೀರಾ ಮತ್ತೆ ನೀವು ಸಾರಿ ಆಯ್ತು ಬಿಡು ನಾನು ಲೊಕೇಶನ್ ಕನ್ಫ್ಯೂಸ್ ಮಾಡ್ಕೊಂಡೆ ಇಲ್ಲೇ ಇಲ್ಲೇ ಇದೆ ಅನ್ನೋ ಲೊಕೇಶನ್ ಅಂದ್ರೆ ದೇವ್ರೇ ಲೊಕೇಶನ್ ಇಲ್ಲೇ ನಿಲ್ಸು ಆಯ್ತು ಅದಕ್ಕೆ ನಾನು ಬ್ಯಾಂಗ್ಳೂರಲ್ಲಿ ಇರೋದು 1.5 ವರ್ಷ ಆಯ್ತು ಗೊತ್ತಾ ಇಲ್ಲೇ 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 ನಿಲ್ಸಿ ಹೋಗು ಅಂದ್ರೆ ಹೋಗಲ್ಲ ನಿಲ್ಸು ಅಂದ್ರೆ ನಿಲ್ಸಕ್ಕೆ ಅಯ್ಯ ದೇವ್ರೇ ನೀನು ಅದ್ ಹೆಂಗಪ್ಪ ನಮ್ಮ ಆಟೋ ಡ್ರೈವರ್ ಆದ್ರು ಒಂದು 5 ಮಿನಿಟ್ಸ್ ಇದು ಅಲ್ಲೇ ಇದು ಒಂದ್ ನಿಮಿಷ ಕೊಟ್ಟೆ ಅರ್ಜೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ಸಿದ್ವಿ ಹೇಳಿ ಹ್ಯಾಪಿ ಬರ್ತ್ಡೇ ಟು ಯು ಇವತ್ ಕಟ್ ಮಾಡ್ತಾ ಇದ್ದೀವಿ ಇವಾಗ ಬಂದ್ಬಿಡ್ತು ಅವ್ನಿಗೆ ಬರ್ತ್ಡೇ ವಿಶ್ವಾಸ ತಗಿ ಬಾಯ್ನ ಅಯ್ಯೋ ಮೀನಿನ ಬಾಯ್ ತಗ್ಬೇಕು ಯಾರೆಲ್ಲ ನನ್ನ ಯೂಟ್ಯೂಬ್ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಅಲ್ವಾ